ಹಾಯ್ ಅಲ ಫಾಮ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಇವತ್ತು ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನೀವೇನು ಅಂದ್ಕೊಂಡಿದ್ದೀರೋ, ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಯಾವಾಗಲೂ ಖುಷಿಯಾಗಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಮರೆಯದೇ ಕ್ಲಿಕ್ ಮಾಡಿ. ಇವತ್ತು ನೆನ್ನೆ ಅಮ್ಮಗೆ ಬಟ್ಟೆ ತರಕ್ಕೆ ಹೋಗಿವಿ. ಎಷ್ಟು ರಶ್ಶು ಅಂದರೆ ಸಿಟಿಗೆ ಕಾಲಕ್ಕಾಗ್ತಿಲ್ಲ, ಅಷ್ಟು ರಶ್ ಇತ್ತು. ಅದರಲ್ಲೂ ಹಂಗೋ ಹಿಂಗೋ ಮಾಡಿ ತೊಗೊಂಡು ಬಂದ್ವಿ. ಬಟ್ಟೆ ಹೇಗಿದೆ ನೋಡಿ ಕಮೆಂಟ್ ಮಾಡಿ. ಅವಳಿಗೆ ಎರಡು, ಇವಳಿಗೆ ಎರಡು ತೊಗೊಂಡಿದ್ದೀವಿ. ಅವಳಿಗೆ ಎರಡು ಫ್ರಾಕು ಮತ್ತು ಇವಳಿಗೆ ಒಂದು ಜೀನ್ಸು ಮತ್ತು ಇದನ್ನು ತೊಗೊಂಡಿದ್ದೀನಿ. ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಹಾಗೆ ಅಮ್ಮ ನನಗೊಂದು ಸೀರೆ ಕೊಡಿಸಿದ್ರು, ತುಂಬ ಚೆನ್ನಾಗಿದೆ. ಕೇಳ್ತಾ ಇರ್ತೀರ, ನೀವು ಪಾಪಕ್ಕೆ ತೊಗೊಂಡಿದ್ರಲ್ಲ ಅದನ್ನು ಹಾಕಿ ಅಕ್ಕ, ಹಾಗೆಯೇ ಇಲ್ಲಿ ತೊಗೊಂಡ್ರಿ ಏನು ಅಂತ. ಅದಕ್ಕೆ ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಹೇಗೆಲ್ಲ ಗೌರಿ ಹಬ್ಬನ ಆಚರಿಸ್ತೀವಿ ಏನು ಅಂತ ಈ ವ್ಲಾಗಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆಯೇ ಒಂದು ಸೆಕೆಂಡ್ ಮತ್ತೆ ಒಮ್ಮೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಇವಾಗ ನನ್ನ ಮಕ್ಕಳಿಗೆ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಇದು ನಮ್ಮಮ್ಮಗೆ ತಂದಿರೋ ಫ್ರಾಕ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರೈಸ್ ಎಷ್ಟಿರ್ಬೋದು ನೀವೇ ಹೇಳಿ, ಒಂದು ಕಮೆಂಟ್ ಮಾಡಿರಿ, ಆಮೇಲೆ ನಾನು ಹೇಳ್ತೀನಿ. ತುಂಬ ಕಡಿಮೆನೆ, ಅಷ್ಟೊಂದು ಜಾಸ್ತಿ ಏನು ಆ ರಶಲ್ಲಿ ಜಾಸ್ತಿ ನೋಡೋಕ್ಕಾಗಲಿಲ್ಲ. ಇದು ಬಂದು ಸಾನ್ವಿದು ಜೀನ್ಸು ಮತ್ತು ತಗೊಂಡೆ ಟಾಪ್ನ, ಚೆನ್ನಾಗಿರುತ್ತೆ ಅವಳಿಗೆ ಅಂತ. ಯಾಕಂದರೆ ಫ್ರಾಕ್ ಜಾಸ್ತಿ ವೇರ್ ಮಾಡಲ್ಲ ಅವಳು. ಇದನ್ನು ಬಂದು ಅಮ್ಮಗೆ, ಇದು ನಮ್ಮ ರಿಲೇಷನ್ ಅಕ್ಕ ಕೊಡ್ಸಿರೋದು ಅಮ್ಮಗೆ. ಒಂಥರ ಪ್ರೀತಿ ಪ್ರೀತಿಯಾಗಿದೆ, ಚೆನ್ನಾಗಿದೆ. ಆದ್ರೂ ಅವಳು ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಹಾಕೊಳ್ಳೇ ಇಲ್ಲ. ಹಬ್ಬದ ದಿನ ತುಂಬ ಅಳ್ತಾ ಇದ್ಲು. ಇದು ಮೂರು ಬಂದು ಅವರಿಬ್ರಿಗೂ. ಇನ್ನೊಂದಿತ್ತು ಇದೇ ಕಲರಲ್ಲಿ, ಇದೇ ಇದರಲ್ಲಿ ಬೇರೆ ಬೇರೆ ಕಲರ್ ಇತ್ತು, ಬಟ್ ಇದೇ ಇಷ್ಟ ಆಗಿದ್ದು ನನಗೆ. ಫಸ್ಟ್ ನೋಡಿದ್ರೆ ಪಿಂಕೇ ಇಷ್ಟ ಆಗಿದೆ. ಇದು ನಮ್ಮ ಅತ್ತೆ ತೆಗೆದಿರೋದು, ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಇದನ್ನು ಹಾಕಿದ್ದೆ ಫಸ್ಟ್ ನಾನು ಮಾರ್ನಿಂಗು. ಆಮೇಲೆ ಜೀನ್ಸ್ನ ವೇರ್ ಮಾಡಿದ್ದೆ, ಹೇಗೆ ಕಾಣಿಸ್ತಾಳೆ ನೋಡೋರಂತೆ. ಇದನ್ನು ಅಷ್ಟೇ, ನಮ್ಮ ಅತ್ತೆ ಅಕ್ಕನ ಮಗಳ ಫಂಕ್ಷನ್ ಇದ್ದಾಗ ಉಟ್ಕಿನೇ ತೆಗೆದುಬಿಟ್ಟಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನು ಹಾಗೆ ಇಟ್ಕೊಂಡು ಇವಾಗ ಹಾಕಿದ್ದೆ. ಹಾಗೆಯೇ ಈ ಸ್ಯಾರಿ ಬಂದು ನಮ್ಮಮ್ಮ ತೊಗೊಟ್ಟಿರೋದು ನನಗೆ, ತುಂಬ ಚೆನ್ನಾಗಿದೆ. ಒಂಥರ ಸಾಫ್ಟ್ ಇದರಾಗಿದೆ, ಜಸ್ಟ್ ತುಂಬ ಕಡಿಮೆ ಎಲ್ಲಿ ಅದು ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಇದು ನಮ್ಮಮ್ಮನ ಸೆಲೆಕ್ಷನ್ನು, ಒಂಥರ ಡಬಲ್ ಕಾಂಬಿನೇಷನ್ ಕಲರಲ್ಲಿ ತುಂಬ ಸಾಫ್ಟಾಗೂ ಕೂಡ ಇದೆ, ಚೆನ್ನಾಗಿದೆ. ಏನು ಲಾಸ್ ಇಲ್ಲ ಅಲ್ವಾ, 750 ರೂಪಾಯಿ ಕೊಡ್ಬೋದು, ಚೆನ್ನಾಗಿದೆ. ಇದು ಬಂದು ಸುಮಂಗಲಿ ಹತ್ರ ಒಂದು ಅಂಗಡಿ, ಚಿಕ್ಕ ಅಂಗಡಿ ಅಂದರೆ ಒಳಗಡೆ ಹೋಗ್ಬೇಕು ಅಲ್ಲಿ ತೊಗೊಂಡಿದ್ದು. ಇದು ನಾನು ಅಂಗಡಿ ನೇಮೆಲ್ಲ ನೋಡಲಿಲ್ಲ, ಚೆನ್ನಾಗಿದೆ ಒಂಥರ ಏನೋ ಇಷ್ಟ ಆಯಿತು. ಹಾಗೇ ನಮ್ಮಪ್ಪ ನಮಗೆ ಗೊತ್ತಿದ್ದಾಗೆ ನಮ್ಮಮ್ಮಿಗೆ ಸೀರೆ ತಂದಿದ್ದಾರೆ, ಎರಡು ಸೀರೆ ತಂದಿದ್ದಾರೆ. ಅವ್ರು ಯಾವಾಗ್ಲೂ ಅಷ್ಟೇ ನಮ್ಮಮ್ಮಿಗೆ ಸೀರೆ ತರೋದು ಅಥವಾ ನಮ್ಮಮ್ಮಿಗೆ ಏನು ತಿನ್ನಕ್ಕೆ ಇಷ್ಟಪಡ್ತಾರೆ ಅದನ್ನು ತರೋದು ಒಂಥರ ನಮ್ಮಪ್ಪ. ಅದೊಂದು ವಿಷಯದಲ್ಲಿ ನನಗೆ ತುಂಬ ಇಷ್ಟ ನಮ್ಮ ತಂದೆ. ಒಂದು ಸೀರೆ ತೊಗೊಂಡ್ರಂತೆ ನಮ್ಮಮ್ಮಿ, ಆಮೇಲೆ ನಮ್ಮಪ್ಪ ಮಮ್ಮಿ ಆಚೆ ಬಂದಮೇಲೆ ಇನ್ನೊಂದು ಸೀರೆ ತೊಗೊಂಡು ಬಂದಿದ್ದಾರೆ, ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಖುಷಿ. ಆಮೇಲೆ ನಮಗೆ ಬಳೆ, ನಮ್ಮಮ್ಮಿಗೆ ಬಳೆ, ಹೂವು ಎಲ್ಲನೂ ತೊಗೊಟ್ರು. ಬರೀ 450 ಇದೆ ಅಷ್ಟೇ, ಚೆನ್ನಾಗಿದೆ, ಒಂಥರ ಸಾಫ್ಟಾಗಿದೆ, ಎಲ್ಲರೂ ಫಂಕ್ಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈಗ ನಮ್ಮ ಸಾನ್ವಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ಆ ಡ್ರೆಸ್ಸಲ್ಲಿ ಹೇಗೆ ರೆಡಿ ಮಾಡಿದ್ದೀರಿ ಅಂತ. ಅವಳು ಫೋಟೋ ತೆಗಿರಿ ಮಮ್ಮಿ ಅಂತ ಆಚೆ ಕಡೆ ಹೋಗ್ತಾ ಇದ್ದಾಳೆ.
ಇವಾಗ ನಾನು ಸ್ನಾನ ಮಾಡಿಕೊಂಡು ಅವಳಿಗೂ ರೆಡಿ ಮಾಡಿ ಆ ಡ್ರೆಸ್ನ ಬಿಚ್ಚಾಕಿ ಬೇರೆ ಡ್ರೆಸ್ ಬೇರೆ ಹಾಕ್ಕೊಂಡ್ರು ಅವಳು. ನನಗೆ ಅದು ಸಾಕಾಯಿತು ಮಮ್ಮಿ, ಚುಚ್ಚುತ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಈ ಡ್ರೆಸ್ ಬಂದು ನನಗೆ ಸಿದ್ದವರು ಅವಾಗ ಕೊಡಿಸಿದ್ದು, ಬಟ್ ಇವಾಗ ಹೊಲಿಸ್ದೆ, ಅವರೇ ಕೂಡ ಅಮೌಂಟ್ ಕೊಟ್ಟು ಹೊಲಿಸ್ಕೊಟ್ರು. ನನಗೆ ನನ್ನ ಫ್ರೆಂಡ್ ಕಾವೆ ಇದ್ದಾಳೆ, ಅವಳು ಅವ್ರ ಏರಿಯಾದಲ್ಲಿ ಕೊಟ್ಟು ಕಳಿಸಿದ್ದೆ, ಹೊಲಿಸಿ ಕೊಟ್ಟು ಕಳಿಸ್ಲು. ಥ್ಯಾಂಕ್ ಯು ಸೋ ಮಚ್ ಕಣೆ, ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿನಗೆ. ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ನಾನು ಫ್ರೆಶ್ ಅಪ್ ಆಗಿದ್ನಲ್ಲ, ಅರಶಿನ ಕುಂಕುಮ ಇಕ್ಕೊಂಡು ನಾನು ಪೂಜೆ ಮಾಡೋದಲ್ವಾ, ಅದಕ್ಕೋಸ್ಕರ ಎಲ್ಲ ಮುತ್ತೈದೆ ಥರನೇ ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಫೈನಲಿ ನಾನು ಈ ಥರ ಪೂಜೆ ಮಾಡೋಕ್ಕೆ ರೆಡಿ ಮಾಡಿ, ಸಿಂಪಲ್ಲಾಗಿ ಅಲ್ವಾ, ಯಾಕಂದರೆ ಲಜ್ಜೆ ತರ್ತಾ ಇರೋ ತನಕನೂ ನಮಗೆ, ಯಾಕಂದರೆ ನಾವು ಸ್ವಂತ ಮನೆಯಲ್ಲ ಬಾಡಿಗೆ ಮನೆಯಲ್ವ, ಅಲ್ಲಿ ಹಳೆ ತಲೆಮಾರು ಪೂಜೆ ಮಾಡ್ತಾರೆ ಅನ್ನುವಾಗ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಮ್ಮ ಮಮ್ಮಿ ಹೇಳ್ತಾಯಿರ್ತಾರೆ, ನಮ್ಮ ಅತ್ತೆ ಮಾವ ಇರೋ ತನಕ ಅವ್ರು ಮಾಡ್ತಾರೆ ನಮ್ಮ ಗಂಡನ ಮನೆಯಲ್ಲಿ, ನಾವಿರೋ ತನಕ ಇಲ್ಲಿ ನಮಗೆ ಹೇಗನ್ನಿಸುತ್ತೋ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ. ಪೂಜೆ ಮಾಡ್ತಿದ್ದಾಗಲೇ ದೇವರು ಆರತಿ ಕೊಡ್ತು, ಫೋಟೋ ವರ ಕೊಡ್ತು, ಏನೋ ಒಂಥರ ಖುಷಿಯಾಯಿತು. ಆಗ ಅಲ್ಲಿಂದ ಒಂದನ್ನು ತಗೊಂಡು ನಾನು ಇದು ಮಾಡಿದೆ, ಬೇರೆ ಹೂವನ್ನ ಹಾಕಿದೆ, ಅಲ್ಲೇ ಇದ್ದಂತಹ ಬೇರೆ ಹೂವನ್ನ ಹಾಕಿದೆ, ಏನೋ ಒಂಥರ ಖುಷಿಯಾಯಿತು. ದೀಪ ಹಚ್ಚೋ ಟೈಮಲ್ಲೇ ನನಗೆ ವರ ಕೊಡ್ತು, ಆದರೂ ಒಂಥರ ಖುಷಿ ಅಲ್ವಾ. ಏನೋ ಆಗೋದೆಲ್ಲ ಒಳ್ಳೆಯದಾಗಲಿ ಅಷ್ಟೇ. ಆಗ ನಮ್ಮಮ್ಮ, ನಮ್ಮ ಸ್ವಂತ ಮನೆ ನಮ್ಮೂರು ಅಂತ ಹೋಗ್ತೀವಲ್ಲ, ಆವಾಗ ನಾವು ಕಟ್ಟುನಿಟ್ಟಾಗಿ ಪೂಜೆನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಅಲ್ಲಿ ನಮ್ಮೂರಲ್ಲಿ ಹೊಸ್ನೀರು ತಂದು ಮನೇಲಿ ಏನೂ ಮಾಡಿರಲ್ಲ, ಹೊಸ್ನೀರು ತಂದು 3 ಗಂಟೆ 4 ಗಂಟೆ ಆದಮೇಲೆ ಮನೇಲಿ ಆ ನೀರಲ್ಲಿ ಅಡುಗೆ ಮಾಡಿ ಎಡೆ ಇಕ್ತೀವಿ ನಾವು ತೀರೋಗಿರೋರಿಗೆ, ಆ ಥರ ಮಾಡ್ತಾರೆ. ಬಟ್ ಇಲ್ಲಿ ನಾವು ಫಲಾರಗಳನ್ನ ಇಟ್ಬಿಟ್ಟು ನಾವು ಸದ್ಯಕ್ಕೆ ಇಲ್ಲಿ ಪೂಜೆನ ಮಾಡಿದ್ವಿ, ಮುಗಿಸ್ತೀವಿ. ನಮ್ಮ ಅತ್ತೆ ಮನೇಲೂ ಅಷ್ಟೇ, ನಮ್ಮ ಮಾವನಿಗೆ ಹೊಸ್ನೀರು ತಂದು ಅವ್ರಿಗೂ ಎಡೆ ಇಕ್ತೀವಿ ನಾವು. ಬಟ್ ಈ ಸರಿ ಹೋಗೋಕ್ಕಾಗಲಿಲ್ಲ, ಬಟ್ ನಮ್ಮ ಮತ್ತೆ ಅಲ್ಲಿಂದ ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ರು. ಆ ವಿಡಿಯೋನ ನಾನು ಹಾಕೋಕ್ಕೆ ಆಗಲಿಲ್ಲ, ಯಾಕಂದರೆ ಸಿದ್ದವ್ರು ನೈಟ್ ತೊಗೊಂಡು ಬಂದಿದ್ದು. ಏನೋ ಸುಮಾರಾಗಿ ನಂಗೆ ತಕ್ಕ ಮಟ್ಟಿಗೆ ನಾನು ಪೂಜೆನ ಮಾಡಿ ಮುಗಿಸ್ದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಗೌರಿ ಗಣೇಶ ಹಬ್ಬ, ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ನಮ್ಮ ಮನೇಲಿ ಸಿಂಪಲ್ ಅಂದರೆ ಸಿಂಪಲಾಗಿ ಆಚರಿಸ್ತೀವಿ, ಯಾಕಂದರೆ ಇರೋರೇ ನಾವು 5 ಜನ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಇದು ಬಂದು ನನ್ನ ಔಟ್ಫಿಟ್, ಇದು ನನ್ನ ಫ್ರೆಂಡು ಮನೆಗೆ ಹೋಗಿದ್ದೆ, ಅವಳನ್ನ 5 ವರ್ಷ ಆದಮೇಲೆ ನಾನು ಮೀಟ್ ಮಾಡಿದ್ದು. ಪಾಪ ಅವಳು ನಾನು ನೋಡಿದ ತಕ್ಷಣವೇ ಫುಲ್ಲು ಖುಷಿ ಪಟ್ಬಿಟ್ಲು, ನನಗೂ ಅಷ್ಟೇ. ಅವಳನ್ನ ನೋಡೇ ಇರಲಿಲ್ಲ ನಾನು, ಟಿಕ್ಟಾಕಲ್ಲಿ ಫ್ರೆಂಡ್ ಆಗಿದ್ದು. ಅವಳು ಈ ಸ್ಯಾರಿನ ಗಿಫ್ಟ್ ಮಾಡಿದ್ಲು ಕುಮ್ಕುಮಕ್ಕೆ ಹೋಗಿದ್ದಾಗ ಅವ್ರ ಮನೆಗೆ. ನಮ್ಮ ಸಾನ್ವಿ ಅವಳ ತಂಗಿಗೆ ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಮಾಮೂಲಿ ಎಲ್ಲ ಮುಗಿದ್ಮೇಲೆ ಮನೇಲಿ ಅಡುಗೆ ರೆಡಿ ಮಾಡ್ತಾಯಿದ್ವಿ. ನಾನು ಅಮ್ಮ ಜಾಮೂನ್ ಮಾಡಿಬಿಡು ಅಂತ ಹೇಳಿದ್ರು, ಅದಕ್ಕೆ ಜಾಮೂನ್ನ ಮಾಡ್ತಾಯಿದ್ದೆ. ನನಗೆ ಡ್ರೈ ಜಾಮೂನೇ ತುಂಬ ಇಷ್ಟ, ಅದನ್ನು ಎಣ್ಣೆಗೆ ಹಾಕಿ ಕರೋದ್ಮೇಲೆ 1-2-3 ತಿನ್ಕೊಬಿಡ್ತೀನಿ, ಒಂಥರ ಚೆನ್ನಾಗಿರುತ್ತೆ. ಯಾರಿಗಿಷ್ಟ ಕಮೆಂಟ್ ಮಾಡಿ ನೋಡೋಣ, ಈ ಥರ ಅದು ತಿಂದಂಗಿರುತ್ತೆ ಒಂಥರ, ಚಿಕ್ಕಲಿ ತಿಂದಂಗೆ ಒಂಥರ ಕಟ್ ಜಾಮೂನು. ಇವಾಗ ನನಗೆ ತುಂಬ ಇಷ್ಟ ಜಾಮೂನ್ ಮಾಡಿದ್ವಿ, ಅಮ್ಮ ಮಾಡೋ ಅಂದ್ರಲ್ಲ ಅದಕ್ಕೋಸ್ಕರ ಮಾಡಿದೆ, ಇಲ್ಲಾಂದರೆ ಪಾಯಸ ಮಾಡೋದಿದ್ರು, ಇಲ್ಲಾಂದರೆ ಪಾಯಸ ಮಾಡ್ತಾಯಿದ್ದೆ. ನೀವೇನೇನು ಅಡುಗೆ ಮಾಡಿದ್ರಿ ಅಂತ ಕೇಳ್ತಿರಲ್ವಾ, ಅದಕ್ಕೋಸ್ಕರ ತುಂಬ ಸಿಂಪಲ್ ಜಾಮೂನ್ ಮಾಡೋದು, ತಿನ್ನೋದು, ಅಡುಗೆ ಮಾಡೋದು, ತಿನ್ನೋದು, ಮಲಗಿರೋದು. ಯಾಕಂದರೆ ನಮ್ಮಮ್ಮ ಜಾಮೂನ್ ಮಾಡಿದ್ರೆ ಗಂಟು ಮಾಡಿಬಿಡುತ್ತೆ, ಇಲ್ಲಾಂದರೆ ಇದು ಮಾಡಿಬಿಡುತ್ತೆ. ಇಲ್ಲಿ ಸಾಂಬಾರು ಮಾಡಿಬಿಡ್ತೀವಿ, ಇಲ್ಲಿ ತರಕಾರಿ ಬೆಳೆ ಸಾಂಬಾರು ಮಾಡಿರ್ತೀವಿ. ಮಾಮೂಲಿ ನಮ್ಮಮ್ಮ ನಿಂತ್ಕೊಳ್ತಾ ಇದ್ದಾಳೆ, ಯಪ್ಪ ಅವಳನ್ನ ತಡೆಯೋಕ್ಕೇ ಆಗ್ತಾಯಿಲ್ಲ. ನನಗಂತೂ ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂದರೆ, ಇವಾಗ ಕಾಲು ಬಂದುಬಿಟ್ಟಿದಲ್ವ, ಒಂದು ಕಡೆ ನಿಲ್ಲಲ್ಲ ಕರೆಕ್ಟಾಗಿ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಓಡಾಡ್ತಾನೆ ಇರ್ತಾಳೆ. ನೋಡ್ಕೊಳ್ಳಿ ಹಂಗೇನೆ ಹಿಂಗೆ ನಿಂತ್ಕೋತಾಳೆ ಅಂತ, ಒಂದು ಕೈ ಬಿಟ್ಬಿಟ್ಟು ನಿಂತ್ಕೋತಾಳೆ, ಇನ್ನೂ ಒಂದು ಕೈ ಬಿಡೋಕ್ಕೆ ಅವಳಿಗೆ ಗೊತ್ತಾಗಲ್ಲ ಹೇಗೆ ನಿಂತ್ಕೋತಾಳೆ ನೋಡಿ. ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ತೀಟೆ ತಿಮ್ಮೆ ಆಗಿಬಿಟ್ಟಿದ್ದಾಳೆ, ಆದರೂ ಮಕ್ಕಳು ಮಡಿಕೆ ಥರ ಅಂತಾರಲ್ವಾ ತುಂಬ, ಅದಂತೂ ನಿಜ. ಸಾಕಾಗೋಗುತ್ತೆ ಮಕ್ಕಳು ನೋಡ್ಕೊಳ್ಳೋ ತನಕ, ಇವಾಗ ಬಂದು ಮಂಚದ ಹತ್ರ ಇಟ್ಕೊಂಡು ನಿಂತ್ಕೋತಾಳೆ.
ನೋಡ್ವಿ ಹಂಗೆ ಟ್ರೈ ಮಾಡ್ತಾಳೆ. ಅಂಬೆಗಲಲ್ಲೇ ಬರ್ತಾ ಇಲ್ಲ ನನ್ನ ಮಗಳು, ಹಿಂದೆಯಿಂದ ಹೋಗ್ತಾಳೆ, ಏನೋ ತವಿತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ಅನ್ನಿಸ್ತದೆ ಆ ಕಾರೋ ತವಿತಾಳೋ ಹಿಡಿದು ಹಿಡ್ದೇ ಸಾಕಾಗುತ್ತೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೋತಾ ಇದ್ದಾಳೆ. ಹಾಗೇ ತುಂಬ ಜನ ಕೇಳ್ತಿರೋ ಅವಳಿಗೆ ಎಷ್ಟು ತಿಂಗಳು ಎಷ್ಟು ತಿಂಗಳಾಯಿತು ಅಂತ. ಅವಳಿಗೆ ಇವಾಗ 8 ತಿಂಗಳು, ಅಂದರೆ 7 ತುಂಬಿ 8ಗೆ ಬಿದ್ದಿದೆ. ಅವಾಗಲೇ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅಂದರೆ ನಮ್ಮ ಸಾನ್ವಿ 7 ಮಂತ್ಗೆಲ್ಲ ನಿಂತ್ಕೊಂಡಿದ್ಲು, ಇವಳು 1 ಮಂತ್ ಲೇಟ್ ಅಷ್ಟೇ. ನಮ್ಮ ಸಾನ್ವಿ ಫಸ್ಟ್ ಇದ್ದು, ಇವಳು ಹಂಗೇನೆ ನಿಂತ್ಕೊಂಡು ಸಾನ್ವಿನೇ ಎದ್ದು ನಿಂತ್ಕೊಂಡ್ಲು ಸ್ಟಾರ್ಟ್ ಆದ್ರು, ಇವಳು ಹಂಗೆ ಎದ್ದು ನಿಂತ್ಕೊಂಡ್ಲು. ಬಟ್ ತವಿಲೇ ಇಲ್ಲ. ಅದೇ ಫೈನಲಿ ಹಬ್ಬ ಎಲ್ಲ ಮುಗೀತು, ಹಬ್ಬ ಹಬ್ಬ ಬರ್ತಿದೆ ಅಂತಂತಿದ್ವಿ, ಈಗ ಹಬ್ಬ ಎಲ್ಲ ಆಗೇ ಹೋಯಿತು. ಇನ್ನೇನಿದ್ರೆ ನೆಕ್ಸ್ಟ್ ಹಬ್ಬ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.